ನಾವು ಇವತ್ತು ಬಂದಿದ್ದೀವಿ ನಮ್ಮ ಚನ್ನಪಟ್ಟಣದ್ದು ಕೆರೆಗೆ. ಕೆರೆಗೆ ನೋಡಿದ್ರೆ ತುಂಬಾ ಆಶ್ಚರ್ಯ ಅಂತೀರ ನೀವು, ಯಾಕಂದ್ರೆ ಈ ಕೆರೆನಲ್ಲಿ ಯಾವತ್ತು ನೀರ್ ಖಾಲಿ ಆಗಿರ್ಲಿಲ್ಲ. ಈ ಇಡೀ ಈ ವರ್ಷ ಯಾವ ವರ್ಷನಲ್ಲಿವೋ ಖಾಲಿ ಆಗಿರ್ಲಿಲ್ಲ. ಎಷ್ಟು ಮಳೆ ಇರ್ಲಿ, ಬಿಸಿಲು ಇರ್ಲಿ, ಏನಾರ ಇರ್ಲಿ, ಈಗ ನಾವು ಈ ಕೆರೆಗೆ ನೋಡಿದ್ರೆ ಒಂಥರ ಆಶ್ಚರ್ಯ, ನಿಮ್ಗೂ ಒಂಥರ ಇದಾಗುತ್ತೆ. ಯಾಕಂದ್ರೆ ಎಲ್ಲ ನೀರೆಲ್ಲ ಖಾಲಿ ಆಗ್ಬಿಟ್ಟಿದ್ದೆ. ಒಂದೊಂದ್ ಕಡೆ ನೀರಿದೆ ಅಷ್ಟೇ, ಎಲ್ಲ ಪಕ್ಷಿಗಳು ಎಲ್ಲ ಅಲ್ಲಿ ಶೀಪು ಗೋಟು ಎಲ್ಲ ಬಂದಿದೆ. ಮತ್ತೆ ಇದು ಕೆರೆನೆ ಅಲ್ಲ ಅಂತ ಅನ್ಸ್ತಾ ಇದೆ, ಯಾಕಂದ್ರೆ ಗುರು ಇಲ್ಲಿ ತುಂಬಾ ಜಾಸ್ತಿ ನೀರು ಇದ್ದಿದ್ದು. ಮತ್ತೆ ನಾನೇನ್ ಹೇಳ್ದೆ ನಿಮ್ಗೆ, ಈ ಕೆರೆನಲ್ಲಿ ನೀರೇ ಇಲ್ಲ, ಎಲ್ಲ ಒಂಥರ ಡೆಸರ್ಟ್ ನೋಡಿದ್ದೀರಾ ಹೋಗ್ಲಿ ನೀವು, ಅಲ್ಲಿ ನೀರೇ ಇರಲ್ಲ, ಸುಮ್ನೆ ಮಣ್ಣು ಬೆಟ್ಟ ಬೆಟ್ಟ ತರ ಇರ್ತದೆ ಗೊತ್ತಾ ನಿಮ್ಗೆ, ಅದೇ ತರ ಸೇಮ್ ಅನ್ಸ್ತಾ ಇದೆ ಅಲ್ಲಿ. ಸರಿನಾ, ಒಂಚೂರು ಗ್ರಾಸ್ ಇದೆ ಅಷ್ಟೇ, ಬಟ್ ನೋಡಿ ಅಲ್ಲಿ ಫ್ರೆಂಡ್ಸ್ ಎಲ್ಲ ಕ್ಯಾಮ್ರಾ ಮಾಡಪ್ಪ ಅಲ್ಲಿ ಅಲ್ಲಿ ಮಾಡೋಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ನೀವು ನೋಡ್ದಂಗೆ ಎಲ್ಲ ನೀರೇ ಇಲ್ಲ. ಒಂಚೂರು ಅಲ್ಲಿ ಮಾತ್ರ ನೀರಿದೆ ನೋಡಿ, ಅಲ್ಲಿ ಮಾತ್ರ ಸ್ವಲ್ಪ ಪಕ್ಷಿ ಇದೆ. ಯಾಕಂದ್ರೆ ಈ ಊರಲ್ಲಿ ಮಾತ್ರ ಏನಂದ್ರೆ ತುಂಬಾ ಇದ್ದಿರೋದು, ಯಾಕಂದ್ರೆ ಟ್ರೀಸ್ ಮರ ಮಾವನ್ ಮರ ಎಲ್ಲ ತೋಟಗಳು ಇರೋದು ಅಕ್ಕಪಕ್ಕ, ಅದಕ್ಕೋಸ್ಕರ ಇಲ್ಲಿ ಪಕ್ಷಿಗಳು ಎಲ್ಲ. ಮತ್ತೆ ಒಂದು ಮಾತಾಡಲ್ಲ ಇಲ್ಲಿ, ಮತ್ತು ಟೈಗರು ಚೀತಾ ಎಲ್ಲ ತರ ಪಕ್ಷಿಗಳು ಎಲ್ಲ ತರ ಅನಿಮಲ್ಸ್ಗಳು ಬರ್ತಾ ಇರ್ತದೆ. ಯಾಕಂದ್ರೆ ಈ ಕೆರೆಯಿಂದ ಊರವ್ರಿಗೂ ತುಂಬಾ ಲಾಭ, ಯಾಕಂದ್ರೆ ಇಲ್ಲಿ ಪೈಪ್ ಲೈನ್ ಇದ್ದಿದ್ದು ಒಂಥರ ಅದು ಪೈಪ್ ಲೈನೇ ಇದ್ದಾಯ್ತು, ಅವ್ರಿಗೆ ತುಂಬಾ ಲಾಸ್ ಆಯ್ತು. ಮತ್ತೆ ಇಲ್ಲಿ ತುಂಬಾ ಪಕ್ಷಿಗಳು ಹಿಂದಿನ ವಿಡಿಯೋನಲ್ಲಿ ನೀವು ನೋಡಿರ್ಬೋದು, ನಾನು ನಮ್ಮ ಮಾತೃಭಾಷೆನಲ್ಲಿ ಅಂದ್ರೆ ಉರ್ದುನಲ್ಲಿ ವಿಡಿಯೋ ಮಾಡಿದ್ದೀನಿ, ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಈ ಕೆರೆ ಬಗ್ಗೆ. ಈ ಕೆರೆನಲ್ಲಿ ನಾವು ಬಂದು ಎಷ್ಟೊಂದು ಎಂಜಾಯ್ಮೆಂಟ್ ಮಾಡಿದ್ದೀವಿ. ಮತ್ತೆ ಇವತ್ತಿನ ಪರಿಸ್ಥಿತಿ ಏನು ನೋಡಿದ್ರೆ ನಾವು ನಮಗೆ ಒಂಥರ ಹೊಟ್ಟೆನಲ್ಲಿ ಇದಾಗ್ತಾ ಇದೆ ನಮಗೆ ನೋಡಿ. ಎಷ್ಟೊಂದು ಪಕ್ಷಿಗಳಿಗೆ ನೀರು ಒಂಥರ ಅವ್ರಿಗೆ ಅಡ್ವಾಂಟೇಜ್ ಇತ್ತು ನೀರ್ದು. ಮತ್ತೆ ಎಲ್ಲ ಕೌ ಬೆಫಲ್ಲೋ ಎಲ್ಲ ತಗೋಬಂದಿ ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ದು. ಮತ್ತೆ ಅವ್ರದ್ದು ಪಾಪ ಇದ್ದಾಯ್ತು. ಮತ್ತೆ ತುಂಬಾ ಕಷ್ಟ ಇದೆ, ನಮ್ಮ ಕರ್ನಾಟಕನಲ್ಲಿ ತುಂಬಾ ನೀರಿಲ್ಲ. ನನ್ ಮುಸ್ಲಿಮ್ಸ್ಗೂ ಹಿಂದೂಸ್ಗೂ ಹೇಳ್ತೀನಿ, ಏನಂದ್ರೆ ನಿಮ್ ದೇವರಿಂದ ಪ್ರಾರ್ಥನೆ ಮಾಡಿ, ಮನ್ಸಿಂದ ಪ್ರಾರ್ಥನೆ ಮಾಡಿ. ಏನೇನ್ ನಾವು ತಪ್ಪು ಮಾಡಿದ್ದೀವಿ ಗೊತ್ತಿಲ್ಲ, ಅಂದ್ರೆ ತಪ್ಪು ಮಾಡಿದ್ದೀವಿ ಏನೋ ಗೊತ್ತಿಲ್ಲ. ಮತ್ತೆ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡೋದ್ರಲ್ಲಿ ಏನಿಲ್ಲ. ಇವತ್ತು ನಾನ್ ನೋಡ್ದಂಗೆ ನಮ್ಮ ಮಂಡ್ಯನಲ್ಲಿ ಒಂದ್ 3-4 ದಿವಸ ಹಿಂದೆ ಸ್ವಲ್ಪ ತಣ್ಣಗೆ ಇದೆ, ಮೋಡ ಮೋಡ ಕಾಣ್ತಾ ಇದೆ, ಮಳೆ ಬರ್ಬೋದು ಬರದೇ ಇರ್ಬೋದು. ಮಾತ್ರ ನಮ್ಮ ಚನ್ನಪಟ್ಟಣದಲ್ಲಿ ಬಿಸಿಲು ಸಾಕಷ್ಟು ಬಿಸಿಲು. ನಾನು ಏನ್ ನಿಂತಿದ್ದೀನಿ ಅಂದ್ರೆ ಇಲ್ಲಿ ಒಂದೇ ಕಡೆ ನಿಂತ್ಕೊಂಡು ಇದು ಮಾಡ್ತಾ ಇದ್ದೀನಿ, ಏನಂದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ ಯಾಕೆ ಗೊತ್ತಾ, ಅಲ್ಲಿ ನಾನು ಬಿಸಿಲಿನಲ್ಲಿ ಒಂಡೋಗ್ಬಿಟ್ರೆ ನನ್ನ ಕ್ಯಾಮ್ರಾನು ಹಾಳಾಗ್ಬಿಡ್ತದೆ, ಮತ್ತೆ ನಾನು ಬಿಸಿಲಿನಲ್ಲಿ ಇದಾಗ್ಬಿಡ್ತೀನಿ. ಅದಕ್ಕೋಸ್ಕರ ನಾನು ಒಂದೇ ಕಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇಬ್ಬರು ನೀವು ಹೆಂಗ್ ನಾನು ನೋಡ್ತಾ ಇದ್ರೆ, ನಾನು ಪ್ರತಿ ಸಾರಿ ಹಿಂದೆ ನೋಡ್ತಾ ಇದ್ರೆ ಒಂಥರ ಕಾಣಿಸ್ತಾ ಇದೆ. ಇಲ್ಲಿ ನಿಂತಿರೋ ಜಾಗದಲ್ಲಿ ಸ್ವಲ್ಪ ನಾನು ಕನ್ನಡ ಕಡಿಮೆ ಬರೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ನಿಂತಿರೋ ಜಾಗದಲ್ಲಿ ಎಷ್ಟು ನೀರಿರ್ತದೆ ಗೊತ್ತಾ, ಅಲ್ಲಿ ತೋರ್ಸಪ್ಪ ಅಲ್ಲಿ ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ತನಕ ನೀರಿರೋದು ಅಲ್ಲೆಲ್ಲ ಪೂರ್ತಿ ನೀರಿರ್ತದೆ. ಮಾತ್ರ ಇವತ್ತು ನೋಡಿದ್ರೆ ಒಂಥರ ಆಗ್ತಾ ಇದೆ. ಮತ್ತೆ ಇಲ್ಲಿ ಒಂಥರ ಎಕ್ಸೈಟ್ಮೆಂಟ್ ಇದ್ದಿದ್ದು, ಇಲ್ಲಿ ನಾವು ಕೆರೆಗೆ ಬರಬೇಕಾದ್ರೆ ಎಲ್ಲ ಸ್ನ್ಯಾಕ್ಸು ಎಲ್ಲ ತಗೊಬಂದು ನಮ್ಮ ತಮ್ಮಗೆ ಎಲ್ಲ ಕರ್ಕೊಬಂದು ಎಲ್ಲ ನೀರಲ್ಲಿ ಆರಾಮಾಗಿ ಕಾಲ ಹಾಕೊಂಡು ಕೂತ್ಕೊಡೋದು ಅದೆಲ್ಲ ಒಂಥರ ಎಕ್ಸೈಟ್ಮೆಂಟ್ ಹೋಯ್ತು. ಮತ್ತೆ ನೋಡದ ನೀವು, ನಾನು ಹೇಳ್ದೆ ಪ್ರಾರ್ಥನೆ ಮಾಡಿ ದೇವರಿಂದ ಪ್ರಾರ್ಥನೆ ಮಾಡಿ, ಏನಾರ ಇಲ್ಲಿ ಭಗವಂತನ ಅಲ್ಲಾನೇ ಮಾಡಬೇಕು. ಎಲ್ಲ ನಾವು ಎಲ್ಲ ಮಸೀದಿಗೆ ಹೋಗ್ಬೇಕು, ನಮಾಜ್ ಮಾಡಬೇಕು, ನೀವು ಪೂಜೆ ಮಾಡಿ ಎಲ್ಲ ಮಾಡಿ. ನೋಡೋದ ಮಳೆ ಯಾವಾಗ ಬರ್ತದೆ ಅಂತ ನನಗೂ ಮಾತ್ರ ಗೊತ್ತಿಲ್ಲ, ನಾನು ಎಕ್ಸ್ಪೆಕ್ಟೇಷನೇ ಮಡಗಿಲ್ಲ. ಯಾಕೆ ಗೊತ್ತಾ, ಇವತ್ತು ಕಾವೇರಿ ನೀರು ಬಂದಿದೆ, ಮನೆಗೆ ಹೋಗ್ಬೇಕು. ಯಾವಾಗ ಬಂದಿರೋದು ನೀರು, 15 ದಿವಸ ಆದ್ಮೇಲೆ ಗೊತ್ತಾಯ್ತು ನಮ್ಮ KRS ಅಲ್ಲಿ ನೀರೇ ಇಲ್ಲ, ಕಾವೇರಿ ನೀರೇ ಇಲ್ಲ. ಏನ್ ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸರಿನಾ, ನೋಡೋದ ಪ್ರಾರ್ಥನೆ ಮಾಡಿ ಗುರು. ಮತ್ತೆ ಈ ವಿಡಿಯೋನ ಎಂಡ್ ಮಾಡ್ತೀವಿ ಇಲ್ಲೇ. ಮತ್ತೆ ರಸ್ತೆನಲ್ಲಿ ಏನೇನೋ ಆಗಿದೆ, ಅಂದ್ರೆ ಎಲ್ಲ ಫುಲ್ಲು ಕೋಕೋನಟ್ ಟ್ರೀ ಎಲ್ಲ ಡ್ರೈ ಆಗ್ಬಿಟ್ಟಿದೆ. ಸರಿನಾ, ಏನ್ ನಾನು ಸುಳ್ಳು ಹೇಳ್ತಾ ಇಲ್ಲ, ಕೋಕೋನಟ್ನ ಟ್ರೀ ಡ್ರೈ ಆಗ್ಬಿಟ್ಟು
ಎಲೆ ಎಲ್ಲ ದೊಡ್ಡ ದೊಡ್ಡ ಎಲೆ ಇರ್ತದೆ ಅಲ್ವಾ, ಅದೆಲ್ಲ ಬಿದ್ದೋಗ್ತಾ ಇದೆ. ಎಲ್ಲ ಮರನೇ ಒಂಥರ ನೋಡಿದ್ರೆ ನೇಚರೇ ಅಲ್ಲ, ಅದು ಒಂಥರ ಆರ್ಟಿಫಿಷಿಯಲ್ ಆಗಿ ಇಂಟ್ರೊಡ್ಯೂಸ್ ಮಾಡೋರು ಅಂತ ಗೊತ್ತಾಗ್ತಾ ಇದೆ. ಸರಿನಾ, ನಮ್ಮ ಸಾಕಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ದೇವರಿಂದ ಪ್ರಾರ್ಥನೆ ಮಾಡಿ ಮಳೆ ಬೇಗ ಬರಲಿ. ನಮಗೂ ಸ್ವಲ್ಪ ಪ್ರಾಬ್ಲಮ್ ಇದೆ, ಯಾಕಂದರೆ ಮಳೆ ಇಲ್ಲ ಅಂದರೆ ನೀರಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ. ಎಲ್ಲ ಎಲ್ಲ ನಾವು ನೀರು ಕುಡ್ದಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ. ಸೊ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫೇಸ್ಬುಕ್ ಪೇಜ್ಗೆ ಫಾಲೋ ಮಾಡಿ. ಲೆಟ್ಸ್ ಮೀಟ್ ಇನ್ನ ನೆಕ್ಸ್ಟ್ ವಿಡಿಯೋ. ಕೇಳಿ, ಜೈ ಹಿಂದ್ ಜೈ ಭಾರತ್. ಯಾ ಬಟ್ಟೆ ಬೆಟ್ಟ ಬೆಟ್ಟ ಆ ಥರ ಕಾಣಿಸ್ತಾ ಇದೆ, ಏನು ಗುರು ಅದು, ಏನದು, ಝೂಮ್ ಮಾಡು. ವಾ, ಏನು ಇದು, ಇದು ಮಾಡಿದ್ಬಿಟ್ಟು ಅವ್ರೆ ಏನತ್ತು ಸ್ನೇಹ ಹಾವು ಬಂದ್ಬಿಟ್ಟಿದೆ ಅಂತ. ಏನ್ ಎಂತ ಜನ ಅವ್ರೆ, ಯಾರು ಬರಬಾರ್ದು ಕೆರೆ ಹತ್ರ ಅಂತ. ಏನು ಒಂಥರ ಹಾವು ಥರ ಮಳಗ್ಬಿಟ್ಟವ್ರೆ, ಯಾವುದು ಟಾಯ್ ಪ್ಲಾಸ್ಟಿಕ್ದು ಆಟ ಆಡ್ತಾರಲ್ವ ಮಕ್ಕಳು, ಅದನ್ನ ಮಾಡ್ಬಿಟ್ಟವ್ರೆ. ನಡಿ ಹೋಗದ ಮನೆಗೆ ಹೋಗಿ ಕಾವೇರಿ ನೀರು ಇದು ಮಾಡೋದ. ಸರಿನಾ, ಹಂಗೆ ನೋಡ್ತಾ ಇರಿ ನೀವು, ಹೆಂಗೆ ಅಂತ ಅನ್ಸ್ತದೆ ನಿಮ್ಗೆ ನೋಡಿ. ಮೇಲ್ಗಡೆಯಿಂದ ವ್ಯೂ ನೋಡಿ ಗೈಸ್, ಏನ್ ಒಂಚೂರು ನೀರಿಲ್ಲ, ಎಲ್ಲ ಕಸ ಪಸ ಬಿಸಾಕಿ 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 ನಮ್ ಜನ ಎಷ್ಟು ಚೆಡ್ದು ಅರ್ಥ ಆಗಲ್ಲ. ಯಾರು ಕೆರೆ ಹತ್ರ ಇದು ಮಾಡ್ತಾರ, ಎಲ್ಲ ಇದ ಕಸ ಎಲ್ಲ ಹಾಕ್ತಾರೆ, ಹಾಕ್ಬಾರ್ದು ಗುರು. ಇದು ಈ ಟೈಮಲ್ಲಿ ನೀರು ಇದ್ರೆ ಯಾರು ಬಿಡ್ತಾ ಇದ್ರ, ಈಗ ಎಲ್ಲ ಪೈಪ್ ಎಲ್ಲ ಹಾಕೊಂಡು ಎಲ್ಲ ಊರಿಗೆ ನೀರು ಬಿಡ್ತಾ ಇತ್ತು ಅಲ್ಲಿ ತೋರ್ಸು ಅಲ್ಲಿ. ಈಗ ಅವ್ರು ಏನು ಅಡ್ವಾಂಟೇಜ್ ತಗೋತಾರೆ ಅಂದರೆ, ಎಲ್ಲ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲ ಇನ್ನೂ ಡೀಪ್ ಮಾಡ್ತವ್ರೆ ಎಲ್ಲ ಜೆ ಸಿ ಪಿಯಿಂದ. ನೀವು ನೋಡ್ದಂಗೆ ಎಲ್ಲ ಜೆ ಸಿ ಪಿಯಿಂದ ಏನು ಮಾಡ್ತವ್ರೆ ಅಂದರೆ, ಎಲ್ಲ ಇನ್ನೂ ಏನದು ನಿಮ್ಮ ಕನ್ನಡದಲ್ಲಿ ಹೇಳೋದು, ನಮ್ದ್ರಲ್ಲಿ ಜೆ ಸಿ ಪಿಯಿಂದ ಇನ್ನು ಡೀಪ್ ಮಾಡ್ತಾರೆ ಅಂತ ಹೇಳ್ತೀವಿ. ಮತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ, ಕನ್ನಡ ಬರಲ್ಲ ನಿಮ್ಮ ಅಣ್ಣನಿಗೆ. ಆಮೇಲೆ ವಿಡಿಯೋ ಯಾಕೆ ಆನ್ ಮಾಡಿದ್ದೀನಿ ಅಂದರೆ ಗೊತ್ತಾ ನಿಮಗೆ, ವಿಡಿಯೋ ಯಾಕೆ ಆನ್ ಮಾಡಿದ್ದೀನಿ ಅಂದರೆ ಅಲ್ಲಿ ನಿಮಗೆ ತೋರಿಸ್ಬೇಕು ಎಲ್ಲ ದೊಡ್ಡ ದೊಡ್ಡ ಮರಗಳು ಎಲ್ಲ ಹೆಂಗೆ ಎಲೆ ಎಲ್ಲ ಬಿದ್ದೋಗ್ತಾ ಇದೆ ಅಂತ. ಅಲ್ಲಿ ನಾನು ಎಕ್ಸಾಂಪಲ್ಗೋಸ್ಕರ ತೋರಿಸ್ತೀನಿ ಬನ್ನಿ. ಏನ್ ಮಾಡೋದು ಗುರು, ನೀರಿಲ್ಲ ನೀರಿಲ್ಲ ಏನು ಮಾಡೋಕ್ಕಾಗಲ್ಲ. ನಾವು ಎಷ್ಟು ಹೇಳಿದ್ರು ಏನು, ನೀರು ಬರಬೇಕು ಏನು. ಇಲ್ಲಿ ನೀವು ನೋಡ್ದಂಗೆ ಎಲ್ಲ ತೋಟನೇ ಇದಾಗ್ಬಿಟ್ಟಿದೆ. ತೋರ್ಸಪ್ಪ ಮೇಲ್ಗಡೆ ತೋರ್ಸು, ಎಲ್ಲ ಡ್ರೈ ಆಗಿಬಿಟ್ಟಿದೆ ಗುರು. ಒಂಥರ ನೋಡಿ ಕೆಳಗಡೆ ಎಲ್ಲ ಬಿದ್ದೋಗಿದೆ ಎಲೆ, ದೊಡ್ಡ ದೊಡ್ಡ ಎಲೆಗಳು. ಇದು ದೊಡ್ಡ ದೊಡ್ಡ ಮರ ಅದು ಹಿಂಗೆ ಇದ್ರೆ ಯಾವುದು ರೋಸು ಎಲ್ಲ ಚಿಕ್ಕ ಚಿಕ್ಕ ಗಿಡ ಇರ್ತದೆ ಅದು ಏನು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಕಟ್ಟದ ಇದರ್ತೀರ, ಇದು ನಾವು ನೀವು ನೋಡ್ತಾ ಇದ್ದೀರಾ ಮಾವನ ಹಣ್ಣು ತೋಟ. ಏನಂದ್ರೆ ಮಾವನ ತೋಟನಲ್ಲಿ ಎಲ್ಲ ಬಿಸಿಲುಕಾಯಿ ಬರ್ತಾರೋದಕ್ಕಂದು ಎಷ್ಟು ಮಾವನ ಹಣ್ಣು ಕಮ್ಮಿ ತಿಂತೀರಾ ಅಷ್ಟು ಒಳ್ಳೇದು, ಯಾಕಂದ್ರೆ ಮಳೆನೇ ಬಿದ್ದಿಲ್ಲ. ಆ ಹಣ್ಣಲ್ಲಿ ನೀರ್ದು ಇದ್ದೇ ಹೋಗಿಲ್ಲ ಅಂದ್ರೆ ಅದು ನಮ್ ಇಷ್ಟಿಗೆ ಸರಿ ಇಲ್ಲ, ಅದು ಇಲ್ಲ ಅಂದ್ರೆ ನಾವು ಬೇಗ ಇದಾಗ್ಬಿಡ್ತೀವಿ, ಪೇಷಂಟ್ ತರ ಆಗ್ಬಿಡ್ತೀವಿ. ಸರಿನಾ, ಅದಕ್ಕೆ ಈ ವರ್ಷದಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಮಾವಿನ ಹಣ್ಣು ತಿನ್ನಿ. ಬೇಕಾದ್ರೆ ಮನ್ಸಿದ್ರೆ ಮೂರ್ನಾಲ್ಕು ತಿನ್ನಿ ಸಾಕು, ಜಾಸ್ತಿ 10-20 ಮಾಮೂಲಿ ಸೀಸನ್ ತರ ಬೇಡ. ಸರಿನಾ, ಹಂಗೆ ನೀವು ನೋಡ್ದಂಗೆ ಎಲ್ಲ ಡ್ರೈ ಆಗ್ಬಿಟ್ಟಿದೆ ಜಾಸ್ತಿ ಈ ಊರಲ್ಲೂ. ಇದನ್ನ ನೀವು ನೋಡ್ತಿರೋದು ಇದು ನಮ್ಮ ಫ್ಲಿಪ್ಕಾರ್ಟ್ ಆಫೀಸು, ಇಲ್ಲೇ ಎಲ್ಲ ಪಾರ್ಸಲ್ ಎಲ್ಲ ಬರೋದು ನೆಮ್ಮದಿಯಾಗಿ. ಊರಲ್ಲಿ ಓಪನ್ ಮಾಡಿಬಿಟ್ಟವ್ರೆ ಆಫೀಸು. ಮತ್ತೆ ನಮ್ಮ ವ್ಲಾಗ್ ನಿಮಗೆ ಹೆಂಗನ್ಸುತ್ತೆ ಸ್ವಲ್ಪ ಕಮೆಂಟ್ ಮಾಡಿ,
ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಯಾಕಂದ್ರೆ ನೀವು ಫಾಲೋ ಮಾಡಿದ್ರೆ ನಮಗೆ ಮೋಟಿವೇಶನ್ ಸಿಗ್ತದೆ. ಮೋಟಿವೇಶನ್ ಬಂದ್ರೆ ನಿಮ್ಗೆ ಏನೇನೋ ವಿಡಿಯೋ ನಾವು ಮಾಡ್ಬೋದು ಫ್ಯೂಚರ್ ಅಲ್ಲಿ. ಸೊ ಇಲ್ಲಿ ನಾವು ವಿಡಿಯೋಗೆ